ಬಿಜೆಪಿ ನಾಯಕರು ಒಂದು ಕ್ರಿಯೇಟಿವ್ ಆದ ವೇದಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದಾರೆ. ಅದು ಹೆಂಗೆ ಅಂದ್ರೆ ಪ್ರೊಟೆಸ್ಟ್ ಲೊಕೇಶನ್ ಗೆ ಜಟ್ಕಾ ಕಾಣಿಯಿಂದ ಬರ್ತಾ ಇದಾರೆ. ಅಲ್ಲಿ ನಾವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಬಿಜೆಪಿಯ ವಿರೋಧ ಪಕ್ಷ ನಾಯಕರು ಆರ್ ಅಶೋಕ್ ಮತ್ತೆ ಬೆಂಗಳೂರಿನ ಶಾಸಕರು ಎಲ್ಲರೂ ಫ್ರೀಡಂ ಪಾರ್ಕ್ ಅಲ್ಲಿರೋ ಒಂದು ಪ್ರೊಟೆಸ್ಟ್ ಸೈಡ್ ಗೆ ಎತ್ತಿನ ಗಾಡಿಯಲ್ಲಿ ಬರ್ತಾ ಇದಾರೆ. ಇದಕ್ಕೆ ಏನ್ ಮೇನ್ ರೀಸನ್ ಅಂದ್ರೆ ಸರ್ಕಾರದಲ್ಲಿ ಏನೋ ಒಂದು ಫ್ಯೂಯಲ್ ಪ್ರೈಸ್ ಹೈಕ್ ಆಗಿತ್ತು, ಅದಕ್ಕೆ ವಿರುದ್ಧವಾಗಿ ಪ್ರೊಟೆಸ್ಟ್ ಮಾಡಬೇಕು ಅಂತ ಪ್ರೊಟೆಸ್ಟ್ ಸೈಡ್ ಗೆ ಜಟ್ಕಾ ಗಾಡಿಯಲ್ಲಿ ಬಂದಿದ್ದಾರೆ. ಏನ್ ಹೇಳ್ತಾ ಇದಾರೆ ಅಂದ್ರೆ ಕಾಂಗ್ರೆಸ್ ಗವರ್ಮೆಂಟ್ ಬೇಕು ಅಂದ್ರೆ ಫ್ಯೂಯಲ್ ಪ್ರೈಸಸ್ ನ ಜಾಸ್ತಿ ಮಾಡಿದ್ರು, ಕರ್ನಾಟಕ ಜನತೆ ಮೇಲೆ ರಿವೆಂಜ್ ತಗೋಬೇಕು ಅನ್ನೋದಕ್ಕೋಸ್ಕರ ಲೋಕಸಭೆಯಲ್ಲಿ ಕಾಂಗ್ರೆಸ್ ಗೆ ಕಡಿಮೆ ಸೀಟ್ಸ್ ಏನ್ ಬಂದಿದೆ ಅದಕ್ಕೆ ರಿವೆಂಜ್ ತಗೋಬೇಕು ಅಂತ ಬೇಕು ಅಂತ ಫ್ಯೂಯಲ್ ಪ್ರೈಸಸ್ ಹೈಕ್ ಮಾಡಿದ್ದಾರೆ ಅಂತ ಒಂದು ಆರೋಪ ಮಾಡಿ ಇವತ್ತು ಪ್ರೊಟೆಸ್ಟ್ ಸೈಟ್ ಗೆ ಜಟ್ಕಾ ಗಾಡಿಯಲ್ಲಿ ಎಲ್ಲಾ ಬಿಜೆಪಿ ನಾಯಕರು ಬಂದಿದ್ದಾರೆ. ಕ್ಯಾಮರಾ ಪರ್ಸನ್ ಶಿವು ಜೊತೆ ಅನಗಾ ಕೇಶು ಕರ್ನಾಟಕ. ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ, ನೀತಿಗತ ರಾಜ್ಯ ಸರ್ಕಾರಕ್ಕೆ, ನೀತಿಗತ ರಾಜ್ಯ ಸರ್ಕಾರಕ್ಕೆ, ಬೆಲೆ ವಿರೋಧಿ ರಾಜ್ಯ ಸರ್ಕಾರಕ್ಕೆ, ನೀತಿಗತ ಕಾಂಗ್ರೆಸ್ ಸರ್ಕಾರಕ್ಕೆ, ನೀತಿಗತ ಕಾಂಗ್ರೆಸ್ ಸರ್ಕಾರಕ್ಕೆ, ಜನವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ, ಬೆಳಗ್ಗೆಲ್ಲ ಮಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ. ನೀವು ಏನ್ ಬೇಕಾಗಿದ್ ಮಾಡಿ, ನಾವು ಬೆಲೆ ಏರಿಕೆಯನ್ನು ಮಾಡಲಿಕ್ಕೆ ಬಂದಿದ್ದೀವಿ, ಟ್ಯಾಕ್ಸ್ ಅನ್ನು ಹೆಚ್ಚಿಸಲಿಕ್ಕೆ ಬಂದಿದ್ದೀವಿ, ನಿಮ್ಮ ರಕ್ತವನ್ನು ಇರ್ಲಿಕ್ಕೆ ಬಂದಿದ್ದೀವಿ. ಜನವಿರೋಧಿ ಸರ್ಕಾರ ಅಂದ್ರೆ ಇಂದಿನ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ. ಈ ರೀತಿ ಹಣದುಬ್ಬರವನ್ನ ಜನವಿರೋಧಿ ಆಗಿರುವಂತ ಈ ಸರ್ಕಾರಕ್ಕೆ ಎಷ್ಟು ಕಿವಿ ಹಿಂಡಿದ್ರು ಅವ್ರನ್ನು ಕೇಳ್ತಾ ಇಲ್ಲ. ಆದ್ಮೇಲೆ ಈ ಒಂದು ಹೋರಾಟ ಏನ್ ನಿನ್ನೆ ಬೆಲೆ ಏರಿಕೆಯನ್ನು ಮಾಡಿದ್ದಾರೆ ಪೆಟ್ರೋಲ್ ಮತ್ತು ಡೀಸೆಲ್, ಅವ್ರು ಹೇಳುವಂತದ್ದು ಈ ಏರಿಕೆ ನಮ್ಮ ಅಕ್ಕಪಕ್ಕ ರಾಜ್ಯದಲ್ಲೂ ಹೆಚ್ಚಿನ ಬೆಳೆ ಇದೆ, ಅಲ್ಲಿ ಜಾಸ್ತಿ ಬೆಲೆ ಇದೆ, ತೆಲಂಗಾಣದಲ್ಲಿ ಜಾಸ್ತಿ ಇದೆ, ತಮಿಳುನಾಡಲ್ಲೂ ಜಾಸ್ತಿ ಇದೆ, ಆಂಧ್ರದಲ್ಲಿ ಜಾಸ್ತಿ ಇದೆ, ಹಾಗಾಗಿ ಕರ್ನಾಟಕದಲ್ಲೂ ನಾವು ಬೆಲೆ ಏರಿಕೆಯನ್ನು ಮಾಡುವಂತ ಬುದ್ಧಿವಂತಿಕೆ ಇವ್ರು ನೋಡಿ ಏನ್ ಸಮಜಾಯಿಸಿ ಕೊಡ್ತಾ ಇದಾರೆ. ಅಕ್ಕಪಕ್ಕ ರಾಜ್ಯದಲ್ಲಿ ಬೆಲೆ ಜಾಸ್ತಿ ಇದೆ, ಹಾಗಾಗಿ ನಾವು ಬೆಲೆ ಏರಿಸಿದೀವಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.